ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ ಏನಮ್ಮ ಅಂತ ಅಂದರೆ ಋತುರಾಜ್ ಗಾಯಕ್ವಾಡ್ ವರ್ಸಸ್ ದೇವದತ್ ಪಡಿಕ್ಕಲ್, ಒಂಥರ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿನಾರು ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ನೀವು. ಬಟ್ ಏನಂತಂದರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಆಗೋದಿಲ್ಲ, ಇದು ಇಂಡಿವಿಜುವಲ್ ಬಗ್ಗೆ ಮಾತಾಡ್ತಿರೋದು. ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಯಾವ ಕಾರಣಕ್ಕೂ ಆಗೋದಿಲ್ಲ. ದೇವದತ್ ಪಡಿಕ್ಕಲ್ ವರ್ಸಸ್ ಋತುರಾಜ್ ಗಾಯಕ್ವಾಡು, ಒಬ್ಬರು ಕರ್ನಾಟಕ ಆಡ್ತಾರೆ ಇನ್ನೊಬ್ಬರು ಮಹಾರಾಷ್ಟ್ರ ಆಡ್ತಾರೆ ಅಂತ ಅಂದ್ಕೊಳ್ಳಿ. ಅಂದ್ಕೊಳ್ಳೋದೇನು, ಆಡೇ ಆಡ್ತಾರೆ, ಕರ್ನಾಟಕ ಆಡ್ತಾರೆ ಮಹಾರಾಷ್ಟ್ರ ಆಡ್ತಾರೆ. ಇಲ್ಲಿ ಸೀನ್ ಆಗ್ತಿರೋದೇನು ಅಂತಂದರೆ, ಓ ಡಿ ಐಗೆ ಸೆಲೆಕ್ಷನ್ನು ಯಾವ ಥರ ಆಗುತ್ತೆ ಅಂತ, ಋತುರಾಜ್ ಗಾಯಕ್ವಾಡ್ನ ಸೆಲೆಕ್ಟ್ ಮಾಡಬೇಕಾ, ದೇವದತ್ ಪಡಿಕ್ಕಲ್ನ ಸೆಲೆಕ್ಟ್ ಮಾಡಬೇಕಾ ಅಂತ ಸ್ವಲ್ಪ ಸೀನ್ ಆಗ್ತಿದೆ. ಬಟ್ ನೀವು ಆಬ್ವಿಯಸ್ಲಿ ಇವಾಗಿರೋ ಟ್ರೆಂಡ್ ನೋಡ್ತು ಅಂತಂದರೆ ಋತುರಾಜ್ ಗಾಯಕ್ವಾಡ್ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಹೇಳೋದು. ಬಟ್ ಸ್ವಲ್ಪ ಜನ ಏನಂತಂದರೆ, ಓದ್ ವಿಜಯ ಹಜಾರೆ ಟ್ರೋಫಿದು ಇಟ್ಕೊಂಡವ್ರೆ, ಓದ್ ವಿಜಯ ಹಜಾರೆ ಟ್ರೋಫಿ ದೇವದತ್ ಪಡಿಕ್ಕಲ್ ಕೂಡ 400 ಹಿಡಿದಿದ್ರು. ಸೊ ಇದನ್ನು ಇಟ್ಕೊಂಡಿದ್ದಾರೆ, ಅವ್ರನ್ನೂ ಸೆಲೆಕ್ಟ್ ಮಾಡಬೇಕು, ಒಂದು ಚಾನ್ಸ್ ಕೊಡಬೇಕು ಅಂದರೆ ಸೀನಿಯರ್ ಕ್ರಿಕೆಟ್ಸ್ ಅಂತ ಹೇಳ್ತಿರೋದು, ಸೀನಿಯರ್ ಕ್ರಿಕೆಟಿಗೆ ಸೆಲೆಕ್ಟ್ ಆಗಬೇಕು ಮೆನ್ಸಿಗೆ ಅಂತ. ಸೊ ಇಂಡಿಯಾಗೆ ಹೇಗೆ ಆಡಕ್ಕೆ ಹೋಗಿದ್ದಾರೆ, ಹೋಗಿದ್ರು ಸೌತ್ ಆಫ್ರಿಕಾಗೆ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕ್ವಾರ್ಟರ್ ಫೈನಲ್ ಎಲ್ಲ ಪ್ರೀ ಕ್ವಾರ್ಟರ್ ಫೈನಲ್ ಎಲ್ಲ ಇದೆಯಲ್ಲ, ಅದರಲ್ಲಿ ಆಡಬಹುದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಸೌತ್ ಆಫ್ರಿಕಾ ಮೇಲೆ ಓ ಡಿ ಐ ಸೀರೀಸ್ ಇದೆಯಲ್ಲ, ಇದಕ್ಕೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ, ಅದು ಮೋಸ್ಟ್ ಪ್ರಾಬಬ್ಲಿ ಋತುರಾಜ್ ಗಾಯಕ್ವಾಡ್ ಆಗ್ತಾರೆ. ಏನಕ್ಕೆ ಅಂತಂದರೆ, ಅವರ ಪರ್ಫಾರ್ಮೆನ್ಸು ಕನ್ಸಿಸ್ಟೆನ್ಸಿ ಆರ್ ಲೆವೆಲ್ಲಿಗಿದೆ. ಸೊ ನೀವು ಐ ಪಿ ಎಲ್ ತೊಗೊಂಡ್ರು ಆರ್ ಎನ್ ಜಿಗೆ ಕನ್ಸಿಸ್ಟೆನ್ಸಿ ತೋರಿಸಿದರೆ, ಓ ಡಿ ಐ ಫಾರ್ಮ್ಯಾಟ್ ತೊಗೊಂಡ್ರು, ಓ ಡಿ ಐ ಫಾರ್ಮ್ಯಾಟ್ ಅಂದರೆ ನಿಮಗೆ 50-50 ಫಾರ್ಮ್ಯಾಟ್ ತೊಗೊಂಡ್ರು ನಿಮಗೆ ಕಡಕ್ ಪರ್ಫಾರ್ಮೆನ್ಸ್ನ ತೋರಿಸಿದರೆ, ಹೌದು ನಮಗೆ ದೇವದತ್ ಪಡಿಕ್ಕಲು ಕೂಡ ನಮ್ಮ ಸ್ಟೇಟಿಗೆ ಆಡೋದು, ಅವರು ಕೂಡ ಚಿಂದಿ ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇದ್ದರು. ಬಟ್ ಇವಾಗ ಅಷ್ಟೊಂದು ಕನ್ಸಿಸ್ಟೆಂಟಾಗಿ ಇಲ್ಲ. ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ, ಒಟ್ಟಿನಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಇವರಿಗೆ ಕಂಪೇರ್ ಮಾಡಿದಾಗ ಕನ್ಸಿಸ್ಟೆಂಟ್ ಆಗಿಲ್ಲ. ಸೆಲೆಕ್ಟ್ ಆಗಬೇಕು ಅಂತಂದರೆ ಯಾರು ಹೆವಿ ರನ್ಸ್ ಹೊಡೆದಿದ್ದಾರೆ, ಯಾರು ಕನ್ಸಿಸ್ಟೆಂಟ್ ಆಗಿದ್ದಾರೆ ಅಂತ ಅದನ್ನೇ ನೋಡೋದು. ಸೊ ಇವರಿಬ್ಬರದು ಕಂಪ್ಯಾರಿಸನ್ ನಾನು ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದೀನಿ. ಸೊ ನೀವೇ ಕಂಪೇರ್ ಮಾಡ್ಬೋದು ಯಾರನ್ನ ಸೆಲೆಕ್ಟ್ ಮಾಡಬಹುದು ಅಂತ. ಸೊ ನೀವು ತೊಗೊಂಡು ನೋಡಿದ್ರೆ ಲಿಸ್ಟ್ ಎಲ್ಲ ತೊಗೊಂಡು ನೋಡಿ, ಫಸ್ಟ್ ಕ್ಲಾಸಲ್ಲಿ ತೊಗೊಂಡು ನೋಡಿ, ಐ ಪಿ ಎಲಲ್ಲಿ ತೊಗೊಂಡು ನೋಡಿ. ಐ ಪಿ ಎಲಲ್ಲಿ ದೇವದತ್ ಪಡಿಕ್ಕಲ್ದು ಆಬ್ವಿಯಸ್ಲಿ ರನ್ನು ಜಾಸ್ತಿ ಇದೆ. ಏನಕ್ಕೆ ಅಂದರೆ ಅವ್ರು 29 ಮ್ಯಾಚ್ ಆಡಿದ್ದಾರೆ, ಇವರು 22 ಮ್ಯಾಚ್ ಆಡಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ರನ್ ಜಾಸ್ತಿ ಇದೆ ಅಷ್ಟೇ. ಅಲ್ಲಿ ನೋಡಿದ್ರು ಋತುರಾಜ್ ಗಾಯಕ್ವಾಡೇ ಆನ್ ಟಾಪ್ ಅಂತಲೂ ಹೇಳ್ಬೋದು. ಸೊ ನೀವು ಯಾವುದೋ ಫಾರ್ಮ್ಯಾಟ್ನ ತೊಗೊಂಡು ನೋಡಿ, T20 ತೊಗೊಳ್ಳಿ, ಯಾವ್ದಾರೋ ತೊಗೊಳ್ಳಿ, ಒಟ್ಟಿನಲ್ಲಿ ಇವರೇ ಆನ್ ಟಾಪ್ ಋತುರಾಜ್ ಗಾಯಕ್ವಾಡನೇ. ಸೊ ನನ್ನ ಪ್ರಕಾರ ಇವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಋತುರಾಜ್ ಗಾಯಕ್ವಾಡನ, ದೇವದತ್ ಪಡಿಕ್ಕಲ್ನ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಅವ್ರು ಇನ್ನೂ ಸ್ವಲ್ಪ ಡೊಮೆಸ್ಟಿಕ್ ಸರ್ಕ್ಯೂಟ್ ಆಡಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತೀನಿ. ಈ ಕಡೆ ನಿಮಗೆ ಲೆಫ್ಟ್ ಹ್ಯಾಂಡರ್ಸೇ ಬೇಕು ಅಂತ ಅಂದರೆ, ಅವಾಗ ಆನ್ ಟಾಪ್ ಬರೋದು ದೇವದತ್ ಪಡಿಕ್ಕಲ್ಲು, ಇಶಾನ್ ಕಿಶಾನು ನಿಮಗೆ. ಸೊ ಅವಾಗ ಲೆಫ್ಟ್ ಹ್ಯಾಂಡರ್ಸೇ ಬೇಕು ಅಂತ ಬಂದಾಗ ಸೆಲೆಕ್ಟ್ ಮಾಡ್ಬೋದು ದೇವದತ್ ಪಡಿಕ್ಕಲ್ನ ಇನ್ ಕೇಸ್. ಬಟ್ ನಾವು ಲೆಫ್ಟ್ ಹ್ಯಾಂಡರ್ನ ನೋಡೋದಿಲ್ಲ, ಅದು ನೋಡೋದಿಲ್ಲ, ಇದು ನೋಡೋದಿಲ್ಲ, ನಾವು ಬರೀ ಪರ್ಫಾರ್ಮೆನ್ಸನ್ನು ನೋಡ್ತೀವಿ ಗುರು ಅಂತ ಅಂದರು ಅಂತಂದರೆ, ಋತುರಾಜ್ ಗಾಯಕ್ವಾಡ್ ಆನ್ ಟಾಪ್ ಇದ್ದಾರೆ. ಸೊ ಋತುರಾಜ್ ಗಾಯಕ್ವಾಡ್ನ ಸೆಲೆಕ್ಟ್ ಮಾಡಲೇಬೇಕು, ಅವ್ರಿಗೆ ಸಲ ಪ್ಲೇಯಿಂಗ್ ಇಲೆವೆನಲ್ಲಿ ಇವರಿಗೆ ಸ್ಪಾಟ್ ಕೊಡಲೇಬೇಕು. ಇವ್ರು ನೋಡ್ತು ಅಂತಂದರೆ ಬರೀ ಸೆಲೆಕ್ಟ್ ಮಾಡಿಬಿಟ್ಟು ಕುಂಡಿಸ್ಬಿಟ್ಟು ಬರೀ ಹಳೆ ಪ್ಲೇಯರ್ಸ್ಗಳನ್ನೇ ಆಡಿಸಿದ್ರು ಅಂತಂದರೆ ಗೆಲ್ಬೋದು, ಪರವಾಗಿಲ್ಲ. ಇವ್ರಿಗೂ ಕೂಡ ಪ್ಲೇಯಿಂಗ್ ಇಲೆವೆನಲ್ಲಿ ಚಾನ್ಸ್ ಕೊಡಬೇಕು, ಯಾಕಂದರೆ ಈ ರೇಂಜಿಗೆ ಕನ್ಸಿಸ್ಟೆನ್ಸಿನ ತೋರಿಸಿದರೆ. ಇವರು ಈ ರೇಂಜಿಗೆ ಪರ್ಫಾರ್ಮ್ ಮಾಡಿದಿಲ್ಲ, ಇದು ಬರೀ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಹಿಂಗೆ ನಡೆಯುತ್ತೋ ಅಥವಾ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಈ ಥರನೇ ನಡೆಯುತ್ತಾ ಅಂತ ಗೊತ್ತಾಗುತ್ತೆ, ಅವಾಗ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತಲೂ ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಚಾನ್ಸ್ ಕೊಡಬೇಕು, ಯಾರೋ ಬಡ್ಕೊಂತ ತರಕಾರಿ ತರಕಾರಿ ಅಂತಾಗಲೇ. ಸೊ ವಿಡಿಯೋನ ಮುಗಿಸೋಣ ನಾವು ಇವಾಗ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಮ ಒಪಿನಿಯನ್ ಏನು, ದೇವದತ್ ಪಡಿಕ್ಕಲ್ಗೆ ಸ್ಥಾನ ಕೊಡಬೇಕಾ ಅಥವಾ ಋತುರಾಜ್ ಗಾಯಕ್ವಾಡಿಗೆ ಕೊಡಬೇಕಾ? ಈ ಒಂದು ಸ್ಟ್ಯಾಟ್ಸ್ನ ನೋಡಾದ್ಮೇಲೂ ಏನು ಹೇಳ್ತೀರಾ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಚಿಯೋಸ್, ಬಬಾಯ್.